हेलो गाइस वेलकम बैक टू माय चैनल एल्लरू हेगिदिरा एल्लरू चेन्नागिदिरा अंत अंदुकोंतीनि नानु कूड चेन्नागिदिनि इवत्तिन वीडियोदल्ली बंदुबिट्टु नानु निमगे ओंदु इंपार्टेंट टापिक बग्गे वीडियो माड्ता इदिनि सो ई वीडियो निमगे एल्लरिगू तुंबाने हेल्पफुल आगुत्ते अंत अंदुकोंतीनि एंड इवत्तु नानु वीडियो माड्तिरोदु एनंत अंद्रे निम्म स्किन लाइट स्किन शाइन मेला बेस्ट क्रीम अंत क्रीम न बग्गे केळिरबहुदु हागे निम्मल्लि केलवरु पूरु इदन्न यूस कूड माडिरबहुदु सो ई तर क्रीम्स तली स्टेरॉयड्स अन्न यूस माडिर्तारे सो ई तर क्रीम अन्न यूस माडिदाग निमगे स्टार्टिंग रिजल्ट चेन्नागि सिगुत्ते अदाद मेले निमगे तुंबाने ಸೈಡ್ ಎಫೆಕ್ಟ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೋ ಬಂದ್ಬಿಟ್ಟು ಸ್ಕಿನ್ ಬರ್ನ್ ಆಗೋದು ಮೊದಲಿನಕ್ಕಿಂತ ನಿಮ್ಮ ಸ್ಕಿನ್ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಆಗೋದು ಸೋ ಹೀಗೆ ಸೋ ಅದಕ್ಕೆಲ್ಲ ಏನು ಸೊಲ್ಯೂಷನ್ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರುವಂಥ ನೋಟಿಫಿಕೇಷನ್ ಬೆಲ್ನ ಕೂಡ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಕಿನ್ ಲೈಟ್ ಸ್ಕಿನ್ ಶೈನ್ ಮೆಲಾ ಬೆಸ್ಟ್ ಬೆಟ್ನೋವಿಟ್ ಈ ತರ ಕ್ರೀಮ್ಗಳ ನೇಮನ್ನು ನೀವು ಕೇಳಿರ್ತೀರಾ ಹಾಗೆ ಕೆಲವೊಬ್ಬರು ಕೂಡ ಇದನ್ನು ಯೂಸ್ ಕೂಡ ಮಾಡಿರ್ತೀರಾ ಈ ಕ್ರೀಮ್ನ ನೀವು ಯೂಸ್ ಮಾಡಿದಾಗ ನಿಮ್ಮ ಫೇಸಲ್ಲಿ ಬಂದುಬಿಟ್ಟು ತುಂಬಾನೇ ಕಲರ್ ಬಂದುಬಿಟ್ಟು ಚೇಂಜ್ ಆಗುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಟೋನ್ 1ರಿಂದ 2 ಶೇಡ್ ಅಷ್ಟು ಲೈಟ್ ಆಗುತ್ತೆ ಹಾಗೆ ನಿಮ್ಮ ಫೇಸಲ್ಲಿ ಬಂದ ಪಿಂಪಲ್ಸ್ ಮಾರ್ಕ್ಸ್ ಇರಬಹುದು ಪಿಗ್ಮೆಂಟೇಷನ್ಸ್ ಇರಬಹುದು ಎಲ್ಲಾನು ಕೂಡ ಕಡಿಮೆ ಮಾಡೋದಕ್ಕೆ ಈ ಕ್ರೀಮ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ನೀವು ಈ ಕ್ರೀಮ್ ಅನ್ನು ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿದ ಕೂಡಲೇ ನಿಮ್ಮ ಫೇಸಲ್ಲಿ ಬಂದುಬಿಟ್ಟು ಪಿಗ್ಮೆಂಟೇಷನ್ ಇರಬಹುದು ಪಿಂಪಲ್ಸ್ ಇರಬಹುದು ತುಂಬಾನೇ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ ಕಲರ್ ಕೂಡ ನಿಮ್ಮ ಮೊದಲಿನ ಸ್ಕಿನ್ ಟೋನ್ ಗಿಂತನೂ ಕೂಡ ಡಾರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ ಕೂಡ ಬರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೋ ಹಾಗಾಗಿ ಯಾಕೆ ಹೀಗೆ ಆಗುತ್ತೆ ಅಂದ್ರೆ ಈ ಕ್ರೀಮ್ ನಲ್ಲಿ ಸ್ಟೆರಾಯ್ಡ್ಸ್ ಅನ್ನು ಯೂಸ್ ಮಾಡಿರ್ತಾರೆ ಸೋ ನೀವು ಈ ಕ್ರೀಮ್ ಅನ್ನು ಯೂಸ್ ಮಾಡ್ತಾ ಇದ್ದರೆ ಪ್ಲೀಸ್ ಈ ಕ್ರೀಮ್ ಅನ್ನು ಸ್ಟಾಪ್ ಮಾಡಿ ಹಾಗೆ ನೀವು ಇದನ್ನ ಒಂದೇ ಸಲ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ ಈ ಕ್ರೀಮ್ ನ ಬಂದ್ಬಿಟ್ಟು ನೀವು ಸ್ಲೋಲಿ ಸ್ಟಾಪ್ ಮಾಡಬೇಕಾಗುತ್ತೆ ಅಂದ್ರೆ ನೀವು ಡೈಲಿ ಯೂಸ್ ಮಾಡ್ತಾ ಇದ್ದರೆ ನೀವು ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ 1 ಮಂತ್ ಹೀಗೆ ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿ ದೆನ್ ಅದಾದ ಮೇಲೆ ನೀವು ವೀಕ್ಲಿ 1 ಟೈಮ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ 1 ಮಂತ್ ಆದ ಮೇಲೆ ನೀವು ಇದನ್ನ ಸ್ಟಾಪ್ ಮಾಡಬಹುದು ಸ್ಟಾಪ್ ಮಾಡಿದ ಕೂಡಲೇ ನಿಮಗೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಅದೇ ಹೇಳಿದ ಹಾಗೆ ಡಾರ್ಕ್ ಆಗೋದು ಹಾಗೆ ನಿಮಗೆ ಪಿಂಪಲ್ಸ್ ಆಗೋದು ಇದರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೋ ಹಾಗಾಗಿ ಏನು ಮಾಡಬೇಕು ಅಂತಂದ್ರೆ ನೀವು ಮಾರ್ನಿಂಗ್ ಟೈಮ್ ಅಲ್ಲಿ ಅಥವಾ ನೈಟ್ ಎರಡು ಟೈಮ್ ಫೇಸ್ ವಾಶ್ ಮಾಡುವಾಗ ನೀವು ಯಾರಾದರೂ ಮೈಲ್ಡ್ ಫೇಸ್ ವಾಶ್ ಅಂದ್ರೆ ಜೆಂಟಲ್ ಇರುವಂತ ಫೇಸ್ ವಾಶ್ ಅನ್ನು ಯೂಸ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಅನ್ನು ನೀವು ಯೂಸ್ ಮಾಡಬಹುದು ಅದು ಬಿಟ್ಟು ನೀವು ಸಿಂಪಲ್ ಫೇಸ್ ವಾಶ್ ಅನ್ನು ಕೂಡ ಯೂಸ್ ಮಾಡಬಹುದು ಇದರಿಂದ ನಿಮ್ಮ ಫೇಸ್ ಅನ್ನು ವಾಶ್ ಮಾಡಿದಾದ್ಮೇಲೆ ಡೈಲಿ ಮಾರ್ನಿಂಗ್ ಫೇಸ್ ವಾಶ್ ಆದ್ಮೇಲೆ ಎಮೋಲಿಂಗ್ ಮಾಯಿಶ್ಚರೈಸರ್ ಸಿಗುತ್ತೆ ಇದನ್ನು ನೀವು ಡೇ ಅಂಡ್ ನೈಟ್ ಎರಡು ಟೈಮ್ ಕೂಡ ಯೂಸ್ ಮಾಡಬಹುದು ಹಾಗೆ ನೀವು ಹೊರಗಡೆ ಹೋಗ್ತಾ ಇದ್ರೆ ಅಥವಾ ಇಂಡೋರ್ ಇದ್ರೂ ಕೂಡ ಔಟ್ಡೋರ್ ಇದ್ರೂ ಕೂಡ ನೀವು ಸನ್ಸ್ಕ್ರೀನ್ನ ಕಂಪಲ್ಸರಿ ಯೂಸ್ ಮಾಡಬೇಕಾಗುತ್ತೆ ಸನ್ಸ್ಕ್ರೀನ್ ಯೂಸ್ ಮಾಡಿದ ಅಂದ್ರೆ ನಿಮಗೆ ತುಂಬಾನೇ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಸೋ ಹಾಗಾಗಿ ಮಿನಿಮಮ್ ಎಸ್‌ಪಿಎಫ್ 50 ಇರುವಂತ ಸನ್ಸ್ಕ್ರೀನ್ ಅನ್ನು ನೋಡ್ಬಿಟ್ಟು ಯೂಸ್ ಮಾಡಿ ಹಾಗೆ ಸನ್ಸ್ಕ್ರೀನ್ ನೀವು ತುಂಬಾ ಬಿಸಿಲಲ್ಲಿ ಇದ್ರೆ 3 ಟು 4 ಅವರ್ಸ್ ಗೆ ಒಂದ ಸಲ ರೀ ಅಪ್ಲೈ ಮಾಡಿ ಸನ್ಸ್ಕ್ರೀನ್ ಹಾಗೆ ನಿಮಗೆ ಇನ್ನೂ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ನೀವು ನಿಮ್ಮ ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರ ಸಜೆಷನ್ ತಗೊಳ್ಳೋದು ತುಂಬಾನೇ ಒಳ್ಳೆಯದು